ಘನತೆವೆತ್ತ ಮುಖ್ಯಮಂತ್ರಿಗಳ ವಿರುದ್ಧ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನು ಕೈಗೊಳ್ಳಬಹುದು? ಆರೋಪಿತ ಮುಖ್ಯಮಂತ್ರಿಯನ್ನು ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸುವಂತಹ ಧೈರ್ಯ ಪೊಲೀಸ್ ಅಧಿಕಾರಿಗಳಿಗೆ ಇದೆಯಾ? ನಂಬರ್ ಒನ್. ನಂಬರ್ ಟೂ, ಮಾನ್ಯ ಮುಖ್ಯಮಂತ್ರಿಗಳು ನನ್ನ ವಿರುದ್ಧ ಈ ಪ್ರಕರಣ CBI ಅಥವಾ ಲೋಕಾಯುಕ್ತಕ್ಕೆ ಹೋಗತ್ತೆ ಅನ್ನೋದನ್ನು ಮೊದಲೇ ಗ್ರಹಿಸಿದ್ರು, ಹಾಗಾಗಿ ತಮ್ಮನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಆ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡ್ರು. ಅವರ ವಿರುದ್ಧ ಲೋಕಾಯುಕ್ತದಲ್ಲಿ 70ಕ್ಕಿಂತ ಹೆಚ್ಚು ಪ್ರಕರಣಗಳು ತನಿಖಾ ಹಂತದಲ್ಲಿ ಇರುವಾಗಲೇ ಲೋಕಾಯುಕ್ತದ ಶಕ್ತಿಯನ್ನು ಕುಂದಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದರು. ಆದರೆ ಮುಡಾ ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಗ್ರಹಿಸಿದರು, ಇದು ಲೋಕಾಯುಕ್ತಕ್ಕೆ ಹೋಗುತ್ತೆ ಅಥವಾ CBIಗೆ ಹೋಗುತ್ತೆ, ಎರಡರಿಂದನೂ ನಾನು ಹೇಗೆ ರಕ್ಷಣೆಯನ್ನು ಪಡ್ಕೊಳ್ಬೇಕು. ಹಾಗಾಗಿ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದ ಅನುಮತಿ ಇಲ್ಲದೆ CBI ತನಿಖೆ ಮಾಡಬಾರದು ಅನ್ನುವಂತಹ ಒಂದು ರಕ್ಷಣೆಯನ್ನು ಮಾಡಿಕೊಂಡು ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಎರಡನೇದು ಬಹಳ ದೊಡ್ಡ ಆಘಾತಕಾರಿ ಕೆಲಸ, ಜುಲೈ 25ಕ್ಕೆ IPS ಅಧಿಕಾರಿ ಮನೀಶ್ ಕರ್ವೇಕರ್ ಅವರನ್ನು ಲೋಕಾಯುಕ್ತ ADGP ಆದೇಶವನ್ನು ಹೊರಡಿಸ್ತಾರೆ. ಬಹುತೇಕ ಭಾರತದ ಇತಿಹಾಸದಲ್ಲಿಯೇ ಎಲ್ಲೆಲ್ಲಿ ಲೋಕಾಯುಕ್ತ ಇದೆ ಅಲ್ಲಿ ಇಂಥದ್ದೊಂದು ಆದೇಶ ಬಂದಿರಲಿಕ್ಕಿಲ್ಲ, ಅಂತಹ ಆದೇಶವನ್ನು ಮುಖ್ಯಮಂತ್ರಿಗಳು ಹೊರಡಿಸಿದರು. ಏನು, ಮನೀಶ್ ಕರ್ವೇಕರ್ ಅವರನ್ನು ಲೋಕಾಯುಕ್ತ ADGP ಆದೇಶವನ್ನು ಹೊರಡಿಸಿ ಮುಂದೆ SITಯ ಚೀಫ್ ಆಗಿ ಅಡಿಷನಲ್ ಚಾರ್ಜನ್ನು ಮುಂದುವರಿಸ್ತಾರೆ. ಲೋಕಾಯುಕ್ತ ಆಟಾನಮಸ್ ಬಾಡಿ, ಸ್ವಾಯತ್ತ ಸಂಸ್ಥೆ, ಅದು ಯಾವ ಪೊಲಿಟಿಷಿಯನ್ ಅಂಡರ್ನಲ್ಲೂ ಇರಬಾರದು ಅನ್ನುವಂಥದ್ದು ಅಪೇಕ್ಷೆ ಇರುವಂಥದ್ದು. ಆದರೆ ಮುಖ್ಯಮಂತ್ರಿಗಳು ಮನೀಶ್ ಕರ್ವೇಕರ್ ಅವರಿಗೆ ಲೋಕಾಯುಕ್ತದ ಆಟೋನಮಸ್ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, SIT ಚೀಫ್ ಆಗಿ ಅಡಿಷನಲ್ ಚಾರ್ಜ್ ಕೊಡ್ತಾರೆ. SIT ಯಾರ ಕಂಟ್ರೋಲ್ನಲ್ಲಿ ಇದೆ, ಯಾರಿಗೆ ವರದಿಯನ್ನು ಕೊಡಬೇಕು? ಲೋಕಾಯುಕ್ತದಲ್ಲಿ ತನಿಖೆ ಮಾಡುವಾಗ ಯಾವ ಪೊಲಿಟಿಷಿಯನ್ಗೂ ಉತ್ತರ ಕೊಡೋ ಹಾಗಿಲ್ಲ. SIT ಚೀಫ್ ಆಗಿ ಪ್ರತಿ ಹಂತದ ಬೆಳವಣಿಗೆಯನ್ನು ವರದಿ ಮಾಡಿಕೊಳ್ಳೋದು ಗೃಹ ಸಚಿವರ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ. ಅಂದರೆ ಒಂದು ಕಡೆ ಸಂಪೂರ್ಣ ಆಟೋನಮಸ್, ಇನ್ನೊಂದು ಕಡೆ ಕಂಟ್ರೋಲ್ ಹೇಗೆ ಇಟ್ಕೊಂಡ್ರು? ಎರಡನೇದು, SITಯ ಮೇಲೆ ವಿಶ್ವಾಸಾರ್ಹತೆ ಹೊರಟು ಹೋಗಿದೆ. ಇತ್ತೀಚಿನ ನ್ಯಾಯಾಲಯದ ಪ್ರಕರಣಗಳಲ್ಲಿ ಅಬ್ಸರ್ವೇಷನನ್ನು ಗಮನಿಸಿದಾಗ SIT ಯಾರದ್ದೋ ಓಲೈಕೆಗಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದರಲ್ಲಿ ಮನೀಶ್ ಕರ್ವೇಕರ್ ಅವರಿಗೆ SIT ಚೀಫ್ ಆಗಿ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ಒಂದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣವನ್ನು ತನಿಖೆ ಮಾಡೋದು, ಎರಡನೇದು ಕ್ರಿಪ್ಟೋ ಕರೆನ್ಸಿ ಹ್ಯಾಕಿಂಗ್ ಸ್ಕ್ಯಾಮ್ ಅನ್ನು ತನಿಖೆ ಮಾಡುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.